ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅನ್ನೋದು ನೋಡೋಣ. ಬೆಣ್ಣೆ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಫ್ರಿಡ್ಜಲ್ಲಿ, 1-15 ಡೇಸ್ ಬೆಣ್ಣೆ ಇದೆ ಇದು. ಓಕೆ, ಇದು ಪೌಡ್ರು, ಏಲಕ್ಕಿ ಮತ್ತು ಮೆಂತ್ಯ ಹಾಗೂ ಅರಿಶಿನ ಬೊಟ್ಟು ಹುರಿದ್ಬಿಟ್ಟು ಕುಟ್ಟಿ ಪುಡಿ ಮಾಡಿರೋಂಥದ್ದು, ಫಸ್ಟೇ ಮಾಡಿಟ್ಕೋಬೇಕಾಗುತ್ತೆ. ಇದನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಇನ್ನು ಪಾತ್ರೆ ತೊಗೊಂಡೆ, ಅದಕ್ಕೆ ಬೆಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾಗಿದೆ ನೋಡಿ. ಓಕೆ, ಅಕ್ಕಿ ಆಯಿತು. ನೆಕ್ಸ್ಟು ಪೌಡ್ರು ಆ್ಯಡ್ ಮಾಡ್ಕೊಳ್ಳೋಣ. ಈಸಿನೇ ಇರುತ್ತೆ ಪೌಡ್ರು, ಮೂರನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಘಮ ಘಮ ಅನ್ನುತ್ತೆ. ಈಗ ಪೌಡ್ರ್ ಹಾಕ್ಕೊಳ್ಳೋಣ. ಪೌಡ್ರು ಸೇರ್ಸ್ಕೊತಾ ಇದ್ದೀನಿ. ನೆಕ್ಸ್ಟು ವೀಳ್ಯದೆಲೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕಾಯಲಿಕ್ಕಿಡೋಣ ಇದನ್ನು. ಚೆನ್ನಾಗಿ ಕಾಯಬೇಕದು. ನಾವು ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಉಕ್ಕಿ ಬರುತ್ತೆ ಅದು ನೊರೆ. ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಹಂಗೆ ಕಾಯಿಸ್ಬೇಕಾಗುತ್ತೆ ನೋಡಿ. ಹಾಗೆ ಅಲ್ಲೇ ಯೆಲ್ಲೋ ಕಲರ್ ತಿರುಗಿದೆ, ಉಕ್ಕು ಸ್ವಲ್ಪ ಕಡಿಮೆ ಆಗಿದೆ. ತುಪ್ಪ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮನೇಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಆರೋಗ್ಯ ಒಳ್ಳೆಯದು. ಹೆಚ್ಚಿನ ಕುದೀತಾ ಇದೆ, ಕೆಂಪು ಬಣ್ಣ ಬರಬೇಕು, ಕೆಂಪಕ್ಕಾದಾಗಲೇ ತುಪ್ಪ ಚೆನ್ನಾಗಿ ಮರಳು ಮರಳಾಗಿರೋದು ನೋಡಿ. ಅಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದೀನಿ ನೋಡಿ, ನೋರೇನು ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ನೊರೆ ಕಂಪ್ಲೀಟಾಗಿ ಹೋಗಿದೆ, ನಂದು 5 ಮಿನಿಟ್ಸಕ್ಕಾದರೆ ಸಾಕಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಅಲ್ಲೇ ಕಲರ್ ಎಲ್ಲ ಚೇಂಜ್ ಆಗ್ತಿದೆ. ಹಾಗೆ ಆ ಪೌಡ್ರು ಮತ್ತು ಬೆಣ್ಣೆ ಅದು ಕರಿಗಿರೋದು ಸಪ್ರೇಟ್ ಸಪ್ರೇಟ್ ಆಗ್ತಾಯಿದೆ. ಆ ಪೌಡ್ರು ತಳದಲ್ಲಿ ಕೂರಬೇಕು, ಸುತ್ತನೂ ಕೆಂಪುಗಾಗಿ ತಳದಲ್ಲಿ ಕೂರುತ್ತೆ, ಮತ್ತು ತುಪ್ಪ ಮಾತ್ರ ಸಪ್ರೇಟ್ ಆಗುತ್ತೆ ನೋಡಿ. ಈಗ ಕಾದಿದೆ, ಸ್ವಲ್ಪ ಬಬಲ್ಸ್ ಎಲ್ಲ ಬರ್ತಾ ಇದೆ, ಬಬಲ್ಸ್ ಬಂದು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ, ಆವಾಗ ಸ್ವಲ್ಪ ಆ ಥರ ಸ್ಪೂನ್ ಹಾಕಿ ಕಲಕಿದ್ರೆ ಬಬಲ್ಸ್ ಎಲ್ಲ ಹೋಗುತ್ತೆ. ನೊರೆ ಲಾಸ್ಟಲ್ಲಿ ಬಂದಾಗ ಆಲ್ಮೋಸ್ಟ್ ತುಪ್ಪ ಆಗಿದೆ ಅಂತಲೇ. ಓಕೆ ನೋಡಿ, ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಅಷ್ಟು ಕೆಂಪು ಥರ ಕಾದಿದೆ. ಓಕೆ, ಈಗೊಂದು ಬಾಟ್ಲ್ ತೊಗೊಂಡಿದ್ದೀನಿ, ಅದಕ್ಕೆ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಶೋಧಿಸ್ಕೊಳ್ಳೋಣ. ಈಗ ನೋಡಿ ಎಷ್ಟು ತಳ ಹಿಡ್ಕೊಂಡಿದೆ ಆ ಪೌಡ್ರೆಲ್ಲನ, ಈಗ ಶೋಧಿಸ್ಕೊಳ್ಳೋಣ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಇದೆ, ಒಂದು 1 ಕೆಜಿಯಷ್ಟು ಕಾಯಿಸಿದ್ವಿ ನೋಡಿ, ಎಷ್ಟು ಸಿಗುತ್ತೆ ಅಂತ. ಆ ಕಂಟೈನರ್ ಒಂದು 1.25 ಭಾಗ ಆಗ್ಬೋದು. ಓಕೆ ನೋಡಿ, ಲಾಸ್ಟಲ್ಲಿ ಎಲೆನೂ ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳೆಲ್ಲ ತಿನ್ಬೋದು. ಓಕೆ ನೋಡಿ, ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತಂದು. ನೀವು ಮನೇಲಿ